जय गुरुदेव जय गुरुदेव। ಈ ಒಂದು ಆನಂದ ಯೋಗ ಪ್ರಾಣಾಯಾಮ ಅಂತಿಮ ದಿನ ಅಂದರೆ ಇದು ಮಂಗಳ ದಿನ ಒಂದು 10ನೇ ದಿನದ ಕಾರ್ಯಕ್ರಮ ಮುಕ್ತಾಯಗೊಳ್ಳುವ ಸಮಾರಂಭದಲ್ಲಿ ಈ ಒಂದು ಕಾರ್ಯಕ್ರಮದ ಕೇಂದ್ರಬಿಂದಾಗಿರ್ತಕ್ಕಂಥ ಮುಂದನಾಥ ಗುರುಜಿಯವರಿಗೆ ಆರಂಭದಲ್ಲಿ ಪಡಮಟ್ಟು ಶ್ರೀ ಗಾಯತ್ರಿ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ಪೂಜೆ ಅಜ್ಜನವರಿಗೆ ಸಹ ಪಡಮಟ್ಟು ಹಾಗೂ ಗ್ರಾಮದ ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರುವವರಿಗೆ ವಂದಿಸುತ್ತಾ ಮತ್ತು ಶಿವರಾತ್ರಿಗಳು ಸಹ ವಂದಿಸುತ್ತಾ ನಮ್ಮಲ್ಲಿ ಹೇಳುವುದೇನೆಂದರೆ ನಾನು ನಿಜವಾಗಿ ಮಾತಾಡೋದು ಕಲೆ ಇಲ್ಲ ನನ್ನಲ್ಲಿ, ನಾನು ಆ್ಯಕ್ಚುಲಿ ಬರಹಗಾರ, ನನಗೆ ಹ್ಯಾಂಡ್ ರೈಟಿಂಗ್ ಕೂಡ ಬರೆಯೋಕ್ಕೆ ಬರಲ್ಲ, ಏನು ಗುರುಜಿಗೆ ಆನ್ಸರ್ ಬರೆಯೋಕ್ಕೂ ಕೂಡ ಆಗ್ತದೆ ನನ್ನ ಕೈಲೇ, ದಿನ ಟೈಪ್ ಮಾಡ್ಕೊಂಡು ಟೈಪ್ ಮಾಡೋ ಕೂಡ ಅಂಗಡಿ ಜನ ಬರ್ತದಲ್ಲ, 10 ನಿಮಿಷ ವರ್ಕ್ ಮಾಡ್ಕೊಂಡು ಬರ್ತಿದ್ದೆ. ನಮ್ಮ ಗುರುಜಿ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರೆ ಸಾಲು, 10 ನಿಮಿಷ ವರ್ಕ್ ಮಾಡಿ ಒಂದು ಪೇಜ್ ವರ್ಕ್ ಮಾಡೋಕ್ಕಂದ್ರೆ ಮಿನಿಮಮ್ 10 ನಿಮಿಷ ಬೇಕು. ಅಷ್ಟು ಕೆಲಸ ಮಾಡೋಕ್ಕೆ ಜನ ಬರ್ತದಲ್ಲ ಅಂಗಡಿ ಒಳಗೆ, ಅವರು ದಿನ ಕ್ವಶನ್ ಕೊಡ್ತಾರೆ, ಆ ಕ್ವಶನ್ಗಳು ಆನ್ಸರ್ ಮಾಡ್ಬೇಕಂದ್ರೆ ಅದು ಬರೆಯೋಕೆ ಲಿಮಿಟ್ ಇಲ್ಲ. ಅಷ್ಟು ಒಳ್ಳೆ ವರ್ಡ್ ಪ್ರತಿಯೊಂದು ಉದಾಹರಣೆ ಸಂಬಂಧ ನಮಗೆಲ್ಲ ಹೇಳ್ತಿದ್ರು, ಯಾವ ಟೈಪ್ ನಾವು ಸಮಾಜದೊಳಗೆ ಬದುಕಬೇಕು, ನಾವು ಬರೀ ಯೋಗ ಮಾಡೋದು ಕೇಳೋ ಯೋಗ ಜೊತೆಗೆ ಮನೆ ಯಾವ ರೀತಿ ನೋಡ್ಕೊಬಾರ್ದು, ಸಮಾಜದೊಳಗೆ ಯಾವ ರೀತಿ ಬದುಕಬೇಕು, ಈ ಪ್ರಪಂಚದಲ್ಲಿ ಏನೆಲ್ಲ ಹೊಣೆಗಳು ಏನೆಲ್ಲ ತಪ್ಪುಗಳಿಗೆ ಮಂದಿ ಮೇಲೆ ದೂಷಣೆ ಮಾಡ್ತೀವಿ, ಅಂಥ ದೂಷಣೆ ಮಾಡಬಾರ್ದು. ನಾವು ಯಾವುದೋ ಸಮಯಕ್ಕೆ ಸರಿಯಾಗಿ ಅಟೆಂಡ್ ಆಗಿರೋದಿಲ್ಲ, ಎಲ್ಲೋ ಹೊಂಟಿರ್ತೀವಿ, ಸಮಯಕ್ಕೆ ಸರಿಯಾಗಿ ಬಸ್ ಬಂದಿರಲ್ಲ, ಟೆನ್ಷನ್ ತೊಗೋಬಾರ್ದು. ಸಮಯಕ್ಕೆ ಸರಿಯಾಗಿ ನಾವು ಹೋಗದೇ ಇರೋದ್ರಿಂದ ನಾವೇ ಕಾರಣ, ಅಲ್ಲಿರ್ತಕ್ಕಂಥ ಯಾರು ಜನರು ಕಾಣಲ್ಲ, ಅಥವಾ ಮನೆಯಲ್ಲಿ ಏನೇ ತಪ್ಪು ನಡೆದ್ರು ಕೂಡ ಅದು ಕೂಡ ನಾವೇ ಕಾರಣ. ಮನೆಯಲ್ಲಿರ್ತಕ್ಕಂಥ ಯಾರು ಮಕ್ಕಳನ್ನಾಗಲಿ ದೊಡ್ಡವರಲ್ಲಿ ಭಯಂತ ಕೆಲಸ ಮಾಡಬಾರ್ದು. ಏನೇ ಪ್ರತಿಯೊಂದು ಘಟನೆಗಳು ಕೂಲಂಕುಷ ಉದಾಹರಣೆ ಸಮೇತ ಪೂಜೆಗಳು ಹೇಳ್ಕೊಡ್ತಿದ್ರು, ಅವರಲ್ಲಿರ್ತಕ್ಕಂಥ ಜ್ಞಾನದ ಮುಂದೆ ನಾವೇನು ಮಾಡೋಕ್ಕಾಗಲ್ಲ, ನಾವು ಅವ್ರ ಮುಂದೆ ಒಂದು ತುಣಕ್ಕೆ ಸಮಾನ ಅಂತ ಹೇಳ್ಬೋದು. ಅಂತ ನಾಲೆಡ್ಜ್ ನಮ್ಮ ಗುರುಗಳಿಗೆ, ನಮ್ಮ ಸ್ನೇಹಿತರೆಲ್ಲ ಹೇಳ್ತಿದ್ದೆ ಗುರುಗಳು ಎಷ್ಟು ಅಧ್ಯಯನ ಮಾಡಿದರೆ, ನಮಗೆ ದಿನ ಒಂದು 10 ನಿಮಿಷ ಹೋದಷ್ಟು ಟೈಮ್ ಇಲ್ಲದ ಪರಿಸ್ಥಿತಿ ಬಂದ್ಬಿಟ್ಟು. ನಾವು ನಮ್ಮ ವೃತ್ತಿ ಬಗ್ಗೆ ನಮ್ಮ ಲೋಕಪ್ ಸರ್ ಕೂಡ ಗೊತ್ತು, ನಮ್ಮ ರಮೇಶ್ ರೆಡ್ಡಿಯವ್ರು ಕೂಡ ಗೊತ್ತು, ನಾನು ದಿನ 10 ತಾಸು ವರ್ಕ್ ಮಾಡ್ತೀನಿ, ನಿಜವೂ ನಾನ್ ಸ್ಟಾಪ್ ವರ್ಕ್ ಮಾಡ್ತೀನಿ ಅಂದ್ರೆ ನನ್ನಲ್ಲಿ ಇವತ್ತಿನವರೆಗೂ ಎಂದು ವೃತ್ತಿ ಒಳಗೆ ಎಂದೂ ಬೇಜಾರು ಮಾಡ್ಕೊಂಡಿಲ್ಲ. ನನ್ನ ಕೈಲಿ ಆದಷ್ಟು ಮಾಡಿದ್ರೆ ಸಮಾಜ ಕೆಲಸ, ಸಮಾಜಕ್ಕೆ ಒಂದು ಸೇವೆ ಕೂಡ, ನಾವು ಒಂದು ಒಳ್ಳೆ ವೃತ್ತಿ ಕಲ್ತೀವಿ, ನನ್ನ ಜನರಿಗೆ ಹೆಲ್ಪ್ ಆಗಲಂತ ವರ್ಕ್ ಮಾಡ್ತಾ ಇದ್ದೀನಿ. ದುಡ್ಡು ಕೊಡ್ತಾರೆ, ಎಲ್ಲ ಕೊಡ್ತಾರೆ ಅದು ಲೆಕ್ಕ ಅಲ್ಲ, ನನ್ನಲ್ಲಿ 4 ಜನರಿಗೆ ಹೆಲ್ಪ್ ಆಗಬೇಕಂತ ಇವತ್ತಿನವರೆಗೆ ವರ್ಕ್ ಮಾಡ್ತೀನಿ. ಎಷ್ಟೋ ಸರಿ ಮಧ್ಯಾಹ್ನ ಊಟ ಮಾಡಲ್ಲ, ನನಗೆ ಊಟದ ಬಗ್ಗೆ ಇವತ್ತಿನವರೆಗೆ ಇಲ್ಲ ಕಾನ್ಸೆಪ್ಟೇ ಇಲ್ಲ, ನಾನು ಊಟ ಮಾಡೋಕೆ ಎಂದೂ ಯೋಚನೆ ಮಾಡಲ್ಲ. ಊಟ ಅದು ಏನೋ ಕ್ಷಣಿಕ ಅಂದ್ಕೊಂಡು ಅಂದ್ಕೊಂಡು ವೃತ್ತಿ ಮಾಡ್ತಾ ಇರ್ತೀನಿ. ವೃತ್ತಿ ಒಳಗೆ ನಾನು ನಿಜವಾಗಿ ಆನಂದವಾಗಿದ್ದೀನಿ ಅಂತ ನಾನು ಹೇಳೋಕೆ ಧೈರ್ಯ ಆಗ್ತದೆ. ನಮ್ಮ ಗುರುಗಳ ಬಗ್ಗೆ ಹೇಳೋಕೆ ನನಗೆ ಬರೆಯೋಕೆ ಒಂದು ಪುಟ ಅಲ್ಲ 10 ಪುಟ ಬರೋದು ಸಾಲದು. ಇವತ್ತು ನನಗೆ ನಿಜವಾಗಿ ರೋಮಾಂಚನ ಆಗಿಬಿಡೋದು. ಮೊನ್ನೆ ಭಾನುವಾರ ದಿನ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ಯಾವ ರೀತಿ ತೊಡಗಿಸ್ಬೇಕು, ಯಾವ ರೀತಿ ದೇವ್ರ ದಾನ ಮಾಡಬೇಕು, ಆ ಒಂದು ಭಜನೆ ಮೂಲಕ ಬರೀ 10 ನಿಮಿಷ ಭಜನೆ ಇದೆ, ಆ ಭಜನೆ ಒಳಗೆ ನಾವು ಏನೆಲ್ಲ ಕಾಣ್ಬೋದು, ದೇವ್ರ ಸನ್ನಿಗೆ ಹೋಗ್ಬೋದು. ಅಷ್ಟೊಂದು ಅದ್ಭುತವಾದಂಥ ಭಜನೆ ಅದು, ಬರೀ ಒಂದೇ ದೇವ್ರ ತಕ್ಕಂಥ ಅಲ್ಲ, ಒಂದು ದೇವ್ರಿಗೆ ಮೀಸಲಾಗ್ತಂಥ ಭಜನೆ ಅಲ್ಲ, ಶಿವನ ಬಗ್ಗೆ ಇರ್ಬೋದು, ರಾಘವೇಂದ್ರನ ಬಗ್ಗೆ ಇರ್ಬೋದು, ವೆಂಕಟೇಶ್ವರನ ಬಗ್ಗೆ ಇರ್ಬೋದು. ನಾನು ಜೀವನದಲ್ಲಿ ಅಲ್ಲನೆಂದು ಹೆಸರು ಕೇಳಿಲ್ಲ, ಹೆಸರು ಕೇಳಿದ್ರೆ ಭಜನೆ ಮಾಡಿಲ್ಲ ಅಂತ ಅಲ್ಲನ ಭಜನೆ ಕೂಡ ನಮ್ಮ ಬಾಯಿಂದ ನಿಮಿಸಿದ್ರು ಗುರುಜಿ. ಅದು ಅದ್ಭುತವಾಗಿರ್ತಕ್ಕಂಥ ಭಜನೆ, ಅವ್ರ ಭಜನೆಯನ್ನು ಕೇಳೋಕೆ ಸಾಧ್ಯವಾಗುತ್ತೆ. ಅಂತ 10 ಹಾಡುಗಳು ಹಾಡೋದ್ರೆ ನಮ್ಮ ಮೈ ಮರೆತು ಹೆಂಗೆ ಕುಣಿದ್ರೆ ನಮಗೆ ಗೊತ್ತಲ್ಲ, ನಮ್ಮ ಶರೀರ ಇರ್ತಕ್ಕಂಥ ಬಟ್ಟೆಲ್ಲ ತೊಯ್ದು ಬಿಡ್ತವೆ, ಅಷ್ಟು ಆನಂದವಾಗಿ ಕುಣಿದು ಬಿಟ್ಟಿವಿ. ನಿಜವಾಗ ಆ ಯೋಗ ನೋಡಿದರೆ ಜೀವನದಲ್ಲಿ ಎಂದೂ ಮಾಡಿದ್ರೆ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಅಷ್ಟು ಅದ್ಭುತ ಗುರುಜಿಯವರು, ನಮ್ಮ ಉಪನ್ಯಾಸ ಕಾರ್ಯಕ್ರಮ ಆಯಿತು, ಅವರು ಹೇಳಿಕೊಡ್ತಿದ್ದ ವಿಧಾನ ಆಯಿತು, ಭಜನೆ ಆಯಿತು. ಪ್ರತಿದಿನ ದೇವರು ಧ್ಯಾನ ಮಾಡಿ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ. ಅವರು ಪ್ರತಿದಿನ ಪ್ರಾಣಾಯಾಮ ಸ್ಟಾರ್ಟ್ ಮಾಡಿ 1 ತಾಸು ನಮ್ಮ ದೇಹ ದಂಡಿಸಿ ಆಮೇಲೆ ನಮ್ಮ ಕುಂದಿಸಿ ಯಾವ ರೀತಿ ಇರ್ಬೇಕನ್ನೋದು ನಿರರ್ಗಮವಾಗಿ 2 ತಾಸು ಮಾತಾಡ್ತಾರೆ. ಯಾವ ವಿಷಯ ಕೂಡ ನಾನ್ ಸ್ಟಾಪ್ ಅಂದರೆ ಸರಳವಾಗಿ ಉದಾಹರಣೆ ಸಮೇತ ಪ್ರತಿಯೊಬ್ಬರಿಗೆ ಅರ್ಥ ಆಗಬೇಕು, ನಮ್ಮದಾಗಿರ್ತಕ್ಕಂಥ ಭಾಷೆ ಎಲ್ಲಿ ಸಾಮಾನ್ಯ ಜನರಿಗೆ ಕೂಡ ತಲುಪಬೇಕು ಅಂತ ವಿಧಾನದಲ್ಲಿ ಮಾತಾಡ್ತಾರೆ ಗುರುಜಿ. ಅವರ ಕಲೆ, ಅವರು ನೈಪುಣ್ಯತೆ, ಅವ್ರ ನಾಲೆಡ್ಜ್ ಮುಂದೆ ನಾವು ಏನು ತೃಣ ಅಂತೀವಲ್ಲ ಕ್ಷಣಕ ಅಥವಾ ತೃಣಕ್ಕೆ ಸಮಾನ ಅಂತ ಹೇಳ್ತಾನೆ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಣಾಯಾಮ ಮಾಡಿದೆ, ನಮ್ಮ ಜೀವನದಲ್ಲಿ ಎಂದೂ ಮಾಡಿಲ್ಲ. ನನ್ನ ಶರೀರ ನನಗೆ ನಂಬಕ್ಕಾಗಿಲ್ಲ, ಕೈ ಕಾಲು ಬೇರೆ ಬೇರೆ ಏನೋ ಭಾವನೆ ಆಗಿಬಿಡುತ್ತೆ. ಇವತ್ತು ನನಗೆ ಮೈ ಮರೆತು ಮಲಗಿಬಿಟ್ಟಿನಿ, ಅಜ್ಜಾರ್ ಬಂದು ಎಬ್ಬಿಸಿ ಹಿಂಗೆ ಸೈಡ್ ಮಲಗಿಸಿದ್ರು, ಅಲ್ಲಿ ತಾನೇ ಹೆಚ್ಚಲ್ಲ ನನಗೆ ಒಟ್ಟೆ ಎಲ್ಲೇ ಹೋಗಿ ನಾನು ಕಂಪ್ಲೀಟ್ ಅಂತ ಒಂದು ಸೋಮ್ ಧ್ಯಾನ ಆಯ್ತಲ್ಲ. ಸೋಮ್ ಧ್ಯಾನದಲ್ಲಿ ಅದು ಯಾವ ಟೈಪ್ ಮಾಡಿದೆ ನನಗೆ ಅನೇಕ ಬಾರಿ ಅಜ್ಜಾರು ಯಾವ ಟೈಪ್ ಮಾಡಿ 3 ಸಾರಿ ಬಂದು ಪಕ್ಕದಲ್ಲೇ ಬಂದು ಹೇಳಿದರು, ಆ ಧ್ಯಾನ ಮಾಡೋದ್ರಿಂದ ಮೈಯೆಲ್ಲ ಮರೆತು ಮಲಗಿಂದ ಎಚ್ಚರಲ್ಲ ಬಿಡೋದು, ಅನ್ಕಾನ್ಶಿಯಸ್ ಬಂದ್ಬಿಡುದು, ಹೆಂಗಪ್ಪ ಎದ್ದೇಳೋದು ಅನ್ಕೊಂಬಿಡಿದ ನೋಡ್ಬಿಟ್ಟು ನನಗೆ ಆಶ್ಚರ್ಯ ಆಗ್ಬಿಡುತ್ತೆ. ಎದ್ದು ನನಗೆ ಎದ್ದು ಎಬ್ಬಿಸಿ ಕುಣಿಸಿದ ಮೇಲೆ ನಾನು ನದಿ ನಿಮ್ಮ ಭೂಮಿ ಮೇಲೆ ಅನಿಸ್ಬಿಡ್ತು ಅಂತ ಒಂದು ಅನುಭವ ಆಯಿತು. ಇವತ್ತು ನಿಜವಾಗಿ ದೇವ್ರ ಸನ್ನಿಗೆ ಹೋಗ್ಬೇಕಂತ ದೇವ್ರು ನೋಡ್ಬೇಕಂತ ಹೇಳಿದ್ರೆ ಅಜ್ಜಾರು ದೇವ್ರು ನೋಡೋಕ್ಕಾಗದೇ ಇದ್ರು ಕೂಡ ದೇವ್ರ ಸಾನ್ನಿಧ್ಯದಲ್ಲಿ ಒಂದು ಬಿಟ್ಟಿವೆ ಅನ್ನೋ ಒಂದು ಭಾವನೆ ಬಂತು ಅಂತ ಒಂದು ಯೋಗ ಹೇಳ್ಕೊಟ್ರು ಗುರುಜಿ. ನಾನು ಜೀವನ ಪರ್ಯಂತ ಅವ್ರನ್ನ ತೀರ್ಸೋಕ್ಕಾಗಲ್ಲ ಅಂತ ಗುರುಜಿ ಅವ್ರು ಪಡೆದಿರ್ತಕ್ಕಂಥ ಅಂತ ಗುರುಜಿಯವರ ಸಾನ್ನಿಧ್ಯದಲ್ಲಿ ನಾವು ಯೋಗ ಕಲ್ತರೆ ನಮ್ಮ ಜೀವನದಲ್ಲಿ ಇಂಥ ಆಶ್ರಮದಲ್ಲಿ ನಾವು ಇರಬೇಕು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಆಸೆ ಇದೆ. ಅವರು ಯಾವಾಗ ಕರಿತಾರೋ ಹೋಗ್ತಾನೋ ನಾನು ತಮ್ಮೆಲ್ಲರಿಗೂ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜಯ ಭಾರತ.